ಸಂತೋಷ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅವ್ರು ಕೋಲಾರದಲ್ಲಿ ನಿಲ್ಲೋದಕ್ಕೆ ನನ್ನ ಸ್ವಾಗತ ಇದೆ. ಪಾಪ 5 ವರ್ಷದ ಅಭಿವೃದ್ಧಿ ಅಧಿಕಾರದಲ್ಲಿದ್ದಾಗ ಮಾಡೋಕ್ಕಾಗಿರಲಿಲ್ಲ. ಈಗ ಕೋಲಾರದಲ್ಲಿ ಅಭ್ಯರ್ಥಿಗಳಾಗಿ ನಿಂತು 5 ವರ್ಷದ ಅಭಿವೃದ್ಧಿ ಮಾಡ್ತೀವಿ, ಎಂಟೈರ್ ಕೋಲಾರ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಲಾದರೂ ಹೇಳಿದ್ದಾರೆ. ಎತ್ತಿನೊಳ್ಳೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 8 ವರ್ಷದಲ್ಲಿ ಎತ್ತಿನೊಳ್ಳೆ ನೀರು ಕೊಡ್ತೀವಿ ಅಂತಿದ್ದರು. ಇದೆಲ್ಲ ನೋಡ್ತಾ ಇದ್ದೀನಿ ಈಗಾಗಲೇ. ಈಗ ಹೊಸದಾಗಿ ನೀರಾವರಿ ಯೋಜನೆಗಳಿಗೆ, ಸಮಗ್ರ ನೀರಾವರಿ ಯೋಜನೆಗೆ 5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದನ್ನು 4 ತಿಂಗಳಾಯಿತು. ನಮ್ಮ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮವೇ ಜನತಾ ಜಲಧಾರೆ ಕಾರ್ಯಕ್ರಮ ನಮ್ಮ ನದಿಯ ನೀರು, ಹನಿ ಹನಿ ನೀರನ್ನು ಉಪಯೋಗ ಮಾಡ್ಕೊಳ್ಳಲಿಕ್ಕೆ 3-4 ಲಕ್ಷ ಕೋಟಿ ರೂಪಾಯಿಗಳ ಅವಶ್ಯಕತೆ ಏನಿದೆ ಅದೆಲ್ಲವನ್ನು ಮುಂದಿನ 5 ವರ್ಷದಲ್ಲಿ ಜನತಾದಳದ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದರೆ ಸಂಪೂರ್ಣಗೊಳಿಸ್ತಕ್ಕಂಥ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾನೀಗಾಗಲೇ 6 ತಿಂಗಳಿಂದ ಹೇಳೋಕ್ಕಾಗಿದೆ. ಈಗ ಅವ್ರು ಹೊಸದಾಗಿ ರಾಗ ಶುರು ಮಾಡಿದ್ದಾರೆ. ಕೋಲಾರದಲ್ಲಿ ನೋಡಿದೆ ಇವತ್ತಿನ ಭಾಷಣ, 5 ಲಕ್ಷ ರೂಪಾಯಿ ಈಗ ನಾವು 5 ಲಕ್ಷ ಕೋಟಿ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೀರಾವರಿಗೆ ಅಂತೇಳಿ. 5 ವರ್ಷ ಇದ್ದಾರಲ್ಲ, ಎಷ್ಟೆಷ್ಟು ಕೋಟಿ ಮಾಡಿದ್ರು? ಹಾಗ್ಯಾರು ಇಟ್ಕೊಂಡಿದ್ರು ಮಾಡಬೇಡಿ ಅಂತೇಳಿ ನನಗೆ ಯಾರೋ ತಮಾಷೆ ಮಾಡ್ತಿದ್ದರು. ಊರಿನಲ್ಲಿ ಮಜ್ಜಿಗೆ ನೀರು ಕೇಳಿದಾಗ ನೀರೇ ಕೊಡದೇ ಇದ್ದವರು ಮಜ್ಜಿಗೆ ಕೊಡ್ತಾರಂತ, ನೀರನ್ನೇ ಕೊಡದೇ ಇದ್ದಾಗ ಮಜ್ಜಿಗೆ ಕೊಡ್ತಾರಂತ. ಈಗ 5 ವರ್ಷ ಸರ್ಕಾರ ಇದ್ದು ನೀರೇ ಕೊಡಲಿಲ್ಲ, ಈಗ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ನಂಬ್ತಾರೆ ಯಾರಾದರು? ಅದರಿಂದ ಈಗ ಅಲ್ಲಿ ಪಾಪ ಚುನಾವಣೆಗೆ ಬಂದಿದ್ದಾರೆ, ಕೊನೆ ಚುನಾವಣೆ ಇದಾದ ಮೇಲೆ ಕೋರಲ್ಲಿ ಟಾಟಾ ಮಾಡ್ತಾರೆ, ಚುನಾವಣೆ ಆದಮೇಲೆ ಟಾಟಾ ಮಾಡ್ತಾರೆ ಹೋಗ್ತಾರೆ, ಅಷ್ಟೇ ತಾನೇ ಆಗೋದು. 5 ವರ್ಷ ಆಡಳಿತ ಮಾಡಿದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟು ಛೇದ ಹುಡುಕಾಟ ಮಾಡುವಂಥ ಅವಶ್ಯಕತೆ ಅದು ಪಾಪ ಅವರು ಹೌದು ಅವ್ರಿಗೆ ಸೇರಿದ್ದು. ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ. ಕೋಲಾರದಲ್ಲಿ ನಿಂತಿದ್ದಾರೆ, ನಮ್ಮ ಅಭ್ಯರ್ಥಿನೂ ಇದ್ದಾರೆ. ನಾನು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ನಾನು ಹೋರಾಟ ನಾವು ಮಾಡಬೇಕು, ಅವ್ರು ಗೆಲ್ಲಕ್ಕೆ ಅವರು ಹೋರಾಟ ಮಾಡ್ಕೋತಾರೆ. ಅದರಿಂದ ಚುನಾವಣೆಗಳು ಅಂದಾಗ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯಾಮೋಹಗಳ ಪ್ರಶ್ನೆ ಇಲ್ಲ. ಇವತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಏನು ಅರ್ಜುನನಿಗೆ ಹೇಳ್ತಾನೆ, ಅದೇ ನನ್ನ ಕೃಷ್ಣನ ಸಂದೇಶ ಏನಿದೆ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಮ್ಮ ಕರ್ಮ ನಾವು ಮಾಡಬೇಕು, ಕರ್ಮ ಮಾಡೋಣ, ಮುಂದೆ ಜನ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನನಗೆ ಕೋಲಾರದಲ್ಲೂ ನಮ್ಮ ಅಭ್ಯರ್ಥಿ ಇವತ್ತು ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದಲ್ಲಿ ಗೆಲ್ತೀವಿ. ಕೋಲಾರ ನನಗೇನು ಸಮಸ್ಯೆ ಇಲ್ಲ, ನಾನವ್ರು ಸೋಲ್ತಾರೋ ಗೆಲ್ತಾರೋ ನನಗೆ ಸಂಬಂಧ ಇಲ್ಲ. ನನ್ನ ಅಭ್ಯರ್ಥಿ ಗೆಲ್ಲಬೇಕಲ್ವಾ, ಅದು ಕೋಲಾರ ಜಿಲ್ಲೆಯ ಜನತೆಯ ವಿಶ್ವಾಸ ಗಳಿಸಬೇಕು, ಆ ವಿಶ್ವಾಸ ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. 100% ನನಗೆ ಸಂಪೂರ್ಣ ವಿಶ್ವಾಸ ಇದೆ.